ಸಚಿನ್ ಮತ್ತೆ ಬಿಜೆಪಿ ಹೇಳ್ತಾ ಇದಾರೆ ಇವಾಗ ಆಗ್ಬಿಡುತ್ತೆ ಅಂತ ಬಿಜೆಪಿಯವರು ವಾಗ್ದಾಳಿ ಮಾಡ್ತಾರೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ಇಡೀ ವಿಶ್ವದಲ್ಲಿ ಅವರ 50ನೇ ಜನ್ಮದಿನೋತ್ಸವ, 75ನೇ ಜನ್ಮದಿನೋತ್ಸವ, 100ನೇ ಶತಾಬ್ದಿ, 100 ವರ್ಷ, ಹೀಗಾಗಿ 6ನೇ, ಇದೆಲ್ಲವೂ ಕೂಡ ಮೈಲಿಗಲ್ಲು ತುಂಬ 71, 72, 78 ನಾವು ಇವತ್ತು ದಿವಸ ಆಚರಣೆ ಮಾಡುವಂತದ್ದು ಅಲ್ಲ. ಇದು 75ನೇ ವರ್ಷ. ಒಬ್ಬ ರೈತ ಕುಟುಂಬದಿಂದ, ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದು ಇವತ್ತು ಹಣಕಾಸು ಸಚಿವರಾಗಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಒಬ್ಬ ಜನನಾಯಕ. ಹೀಗಾಗಿ ಅವರ ಒಂದು ಜಯಂತ್ಯೋತ್ಸವನ, 75ನೇ ಜಯಂತ್ಯೋತ್ಸವನ ಅಮೃತ ಮಹೋತ್ಸವ ಕಾರ್ಯಕ್ರಮ ಏನಿದೆ ಅದನ್ನ ನಾವು ಜನ, ಅವರ ಬೆಂಬಲಿಗರು, ಅಭಿಮಾನಿಗಳು, ನಾವೆಲ್ಲರೂ ಕೂಡ ಅವತ್ತು ಆಚರಣೆ ಮಾಡ್ತಾ ಇದೀವಿ. ತಪ್ಪಿದೆ ಅದಕ್ಕೆ ಬಿಜೆಪಿಯವರಿಗೆ ಭಯ ಹುಟ್ಟಾಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ಬಂದಾಗ ಐತಿಹಾಸಿಕವಾಗಿ ಯಾರು ಬಂದಾಗ ಕೂಡ ಇಷ್ಟು ಜನ ಸೇರಲಿಲ್ಲ, ಅಷ್ಟೊಂದು ಜನ ಸೇರ್ತದೆ ಅಂತೇಳಿ ಇವತ್ತು ಸಹ ಬಿಜೆಪಿನವರಿಗೆ ಭಯ ನಡಕ್ ಸ್ಟಾರ್ಟ್ ಆಗಿರಬೇಕು. ಎಷ್ಟು ಜನ ಕೊಡ್ತಾರಪ್ಪ ಅವ್ರಿಗೆ ಅಂತೇಳಿ, ಅವರ ಪ್ರಭಾವ ಎಷ್ಟಿದೆ ಏನು, ಅದು ಅದಕ್ಕೆ ಭಯ ಆಗಿರ್ಬೇಕು. ಆ ಜನಸಾಗರ ಆಗಿರ್ತದೆ ಕಾರ್ ನೋಡ್ಲಿ ಕಟೀಲವರು, ಆ ಕಾರ್ಯಕ್ರಮ ಮುಗಿದ ಮೇಲೆ ಕಟೀಲವರು ಕೇಳಿ ನೀವು.